ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 249ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾವಣಿಗೆ ವಶಿಷ್ಠರು ಅವರ ವಂಶಾವಳಿಯನ್ನು ಹೇಳ್ತಿರ್ತಾರೆ, ರಾಮನ ವಂಶಾವಳಿ ಬಗ್ಗೆ ಹೇಳ್ತಿರ್ತಾರೆ. ಸಗರನ ತರುವಾಯ ಮಹಾಪರಾಕ್ರಮಿಗಳು ಯಾರು ಬಂದರು, ದಿಲೀಪ ಬರ್ತಾನ, ಭಗೀರಥ ಬರ್ತಾನ, ಮುಂದೆ ಆ ಮಧ್ಯದಲ್ಲಿ ಒಬ್ಬ ಕ್ರೂರ ಮಗನೂ ಇರ್ತಾನೆ ಸಗರಿಗೆ, ಅವನ ಶಿಕ್ಷೆ ಏನು ಕೊಡ್ತಾನೆ, ದಂಡಕಾರಣ್ಯಕ್ಕೆ ಅಟ್ಟಿರ್ತಾನೆ. ಅಂದರೆ ನ್ಯಾಯ ಕೊಡಬೇಕಾಗಿದ್ದರೆ ರಾಜನಾದವನು ಮಗ ಯಾರೇ ತಪ್ಪು ಮಾಡಿರಲಿ, ಮಗನೇ ಮಾಡಿರಲಿ ಅಥವಾ ಹೊರಗಿನವರು ಮಾಡಿರಲಿ, ಅವರಿಗೆ ದಂಡವನ್ನು ವಿಧಿಸ್ತಿರ್ತಾರೆ. ಸೊ ಅಂಥ ಒಂದು ರಾಜನಾಗಿದ್ದ ಸಗರ ಅನ್ನೋದು ಇಲ್ಲಿ ಒಂದು ಮಹತ್ವದ ಸಂದೇಶ. ಇಲ್ಲಿ ಅದೇ ಪ್ರಕಾರ ಮುಂದೆ ಭರತ ತನ್ನ ಭಗೀರಥ ತನ್ನ ಪ್ರಯತ್ನದಿಂದ ಪೂರ್ವದ ದತ್ತ ಗಂಗಾ ನದಿಯನ್ನು ಹರಿಸಿದ್ದು, ಇದೇ ರೀತಿಯಾಗಿ ಅವರು ಪರಂಪರೆ ಬೆಳ್ಕೊಂಡು ಬಂದು ಇಲ್ಲಿ ಅಜಂತನಗ ಬಂದರೆ ಅಜನ ಮಕ್ಕಳೇ ದಶರಥನ ಮಕ್ಕಳ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಅಂತ ಇಲ್ಲಿಗೆ ತಂದು ಹೇಳ್ತಾನೆ. ಇಲ್ಲಿ ಒಂದು ಪರಂಪರೆ ಏನಪ್ಪಾ ಅಂದರೆ ಹಿರಿಯ ಮಗನಿಗೆ ಪಟ್ಟ ಹಾಕಬೇಕು, ನೀನು ಪಟ್ಟ ಕೇರು ಮತ್ತು ರಾಜ್ಯವನ್ನು ಆಳು. ಹೇಳುವ ಕಾಲಕ್ಕೆ ಹೇಳ್ತಾನೆ, ಮನುಷ್ಯನಿಗೆ ಮೂರು ಜನ ಗುರುಗಳು, ತಂದೆ ತಾಯಿ ಮೊದಲೇ ಗುರುಗಳು, ಅವರು ಬದುಕಿನ ಪಾಠ ಕಲಿಸ್ತಾರೆ. ಮೂರನೇ ಗುರು ಏನು ಮಾಡ್ತಾನಂದ್ರೆ ನಿಮಗೆ ಶಿಕ್ಷಣವನ್ನು ನೀಡ್ತಾನೆ, ವಿದ್ಯೆಯನ್ನು ಕಲಿಸ್ತಾನೆ, ಜ್ಞಾನವನ್ನು ಕಲಿಸ್ತಾನೆ. ಅದಕ್ಕೆ ಗುರುಗಳು ಹೇಳಿದ್ದನ್ನು ಕೇಳಿದರೆ ನಿಮಗೆ ಯಾವುದು ಉಲ್ಲಂಘನೆ ಪಾಪ ಈ ಬರುವುದಿಲ್ಲ. ಅದಕ್ಕೆ ನನ್ನ ಮಾತು ಕೇಳಿಕೊಂಡು ನೀನು ಇದನ್ನೆಲ್ಲ ಬಿಟ್ಟು ಅಯೋಧ್ಯೆಗೆ ಬಂದು ಬಿಡು ಅಂಥೇಳಿ ವಸಿಷ್ಠರು ರಾಮನಿಗೆ ಹೇಳ್ತಾರೆ. ಒಂದು ಗುರು ನಾತೆಯಿಂದ ರಾಮನಿಗೆ ಆದೇಶವನ್ನು ಕೊಟ್ಟಂಗೆ ಮಾಡ್ತಾರೆ, ಇವೆಲ್ಲ ಬಿಟ್ಟು ಬಂದುಬಿಡು, ನಿನಗೆ ಪಾಪ ಬರೋಲ್ಲ, ಯಾವುದೋ ಚ್ಯುತಿ ಬರೋಲ್ಲ ಅಂತ ಹೇಳಿರ್ತಾರೆ. ಇವೆಲ್ಲ ಕೇಳಿಕೊಂಡು ರಾಮ ವಸಿಷ್ಠರಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಏನು ಹೇಳ್ತಾರೆ ಅನ್ನೋದನ್ನು ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ವಸಿಷ್ಠರ ಹಿತವಚನ ಆಲಿಸಿ ರಾಮ ನುಡಿದನು. ಅವರ ಹಿತವಚನವನ್ನು ಕೂತು ಕೇಳಿದ ರಾಮ ಅವ್ರಿಗೆ ಹೇಳ್ತಾನೆ, ತಂದೆ ತಾಯಿ ಮಗುವನ್ನು ಜೋಗಳ ಹಾಡುತ್ತಾ ಬೆನ್ನು ಚಪ್ಪರಿಸುತ್ತಾ ಮಲಗಿಸುವುದು, ಎಣ್ಣೆ ಸವರಿ ಜಳಕ ಮಾಡಿಸುವುದು, ಅವರಿಂದ ಕಲಿತ ಎಲ್ಲ ಪಾಠಗಳು ಅಪ್ರಥಮ, ಅವುಗಳನ್ನು ಮರೆಯಲಾಗುವುದೇ. ಅವ್ವಾಪ ನಮ್ಮನ ಸಣ್ಣ ಮಗು ಇದ್ದಾಗ ಜಳಕಾನು ಮಾಡಿಸ್ತಾರೆ, ಯಾ ನಿದ್ದೆನೂ ಮಾಡಿಸ್ತಿರ್ತಾರೆ, ನಮಗೆ ನಿದ್ದೆ ಬರಲಿಲ್ಲ ಅಂದರೆ ಬೆನ್ನು ಚಪ್ಪರಿಸ್ಕೊಂಡು ಇದು ಮಾಡ್ತಿರ್ತಾರೆ, ಎಲ್ಲ ಸೇವೆಗಳನ್ನು ಮಾಡಿರ್ತಾರೆ ನಮಗೆ. ಅವರೇ ನಮ್ಮ ಬದುಕು ಏನಪ್ಪ ಅನ್ನುವಂಥ ಎಲ್ಲ ಪಾಠಗಳನ್ನು ನಮಗೆ ಕಲಿಸಿರ್ತಾರೆ. ಅಂಥವರನ್ನು ನಮಗೆ ಮರೆಯೋಕ್ಕಾಗ್ತಿದ್ದೇನು, ತಂದೆ ತಾಯಿಯನ್ನು ಮರೀಲಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ತಾನೆ. ಮುಂದುವರೆದು, ನನ್ನನ್ನು ಬೆಳೆಸಿದ ತಂದೆ ದಶರಥರ ಮಾತು ಉಲ್ಲಂಘಿಸುವುದು ಅಸಾಧ್ಯ. ಇಷ್ಟೆಲ್ಲ ನಮ್ಮನ್ನು ಜೋಪಾನ ಮಾಡಿ ತಂದೆ ತಾಯಿ ಎಲ್ಲ ನಮ್ಮನ್ನು ಒಂದು ಮಾರ್ಗವನ್ನು ತಂದು ಕೊಟ್ಟಿರ್ತಾರೆ, ಅಂಥ ಒಂದು ತಂದೆ ತಾಯಿಯನ್ನು ನಮಗೆ ಮರೆಯೋಕ್ಕೆ ಸಾಧ್ಯ ಆಗ್ತಿದೆ. ಅರ್ಥಾರ್ಥ ಅವರು ನಮಗೇನು ಮಾರ್ಗ ಹಾಕಿಬಿಟ್ಟಿರ್ತದೆ ಆ ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದೆ, ಉಲ್ಲಂಘನೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಸ್ಪಷ್ಟವಾಗಿ ವಸಿಷ್ಠರಿಗೆ ಹೇಳ್ತಾರೆ. ನಾನು ತಂದೆಗೆ ವಚನ ಕೊಟ್ಟಿದ್ದೇನೆ, ನನ್ನ ತಂದೆ ನನ್ನ ತಾಯಿಗೆ ವಚನ ಕೊಟ್ಟಿದ್ದಾರೆ, ಈ ವಚನ ಪಾಲನೆಗಾಗಿ ವಚನ ಪಾಲನೆ ಮಾಡುವುದೇ ನನ್ನ ಮಾರ್ಗ, ಅದನ್ನು ಬಿಟ್ಟು ನಾನು ಬರುವುದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ರಾಮ ವಸಿಷ್ಠರಿಗೆ ಹೇಳ್ತಾನೆ. ರಾಮನ ಮಾತು ಕೇಳಿ ಭರತ ಅತಿ ದುಃಖಿತನಾಗಿ ಬಳಿ ಇದ್ದ ಸುಮಂತ್ರನಿಗೆ ನುಡಿದನು. ಗೊತ್ತಾಯ್ತು ಅವನಿಗೆ, ನನ್ನ ಮಾತು ಕೇಳಲಿಲ್ಲ, ಜಾಬಾಲಿಯವರ ಮಾತು ಕೇಳಲಿಲ್ಲ, ಗುರುಗಳ ಮಾತು ಕೇಳಲಿಲ್ಲ, ಇವು ತನ್ನದು ಏನಿದೆಯಲ್ಲ ತಂದೆ ತಾಯಿ ಮಾರ್ಗದ ನಡಿಬೇಕು ವಚನ ಪಾಲಿಸ್ಬೇಕು ಅನ್ನುವಂಥ ಒಂದು ಏನು ನಿರ್ಧಾರ ಇದೆ, ಕಠೋರ ನಿರ್ಧಾರ ಇದೆ, ಅದನ್ನು ಅದರಿಂದ ವಿಚಲಿತ ಆಗಕ್ಕೆ ಸಾಧ್ಯ ವಿಚಲಿತ ಆಗ್ತಾ ಇಲ್ಲ ಇವ. ಇನ್ನು ನಾನೇನು ಮಾಡಬೇಕಂತ ಅವನು ಅಲ್ಲೇ ನಿಂತ್ಕೊಂಡು ನೋಡ್ತಾನೆ. ನೋಡಿ ಇವರಿಗೆ ಅವನ ಬಾಜುಕನ ಇವ್ರ ಮಂತ್ರಿ ನಿಂತಿರ್ತಾನೆ, ಸುಮಂತ್ರನಿಗೆ ನುಡಿತಾನೆ. ಏನು ನುಡಿತಾನೆ? ಓ ಸಾರಥಿ, ಕುಶ ಹುಲ್ಲು ಹರಡಿ ಇಲ್ಲಿ, ನನ್ನ ಪ್ರಾರ್ಥನೆಗೆ ಮಾನ್ಯತೆ ಸಿಗುವವರೆಗೆ ರಾಮನ ಎದುರೇ ಕೂಡಿರುವೆ, ಊಟ ನೀರು ಸೇವಿಸದೆ ರಾಮನ ಕುಟೀರ ಮುಂದೆ ಕೂಡಿರುವೆ, ಅಯೋಧ್ಯೆಗೆ ಮರಳುವ ತನಕ. ಅನ್ನ ಸತ್ಯಾಗ್ರಹ ನೋಡಿ, ಅನ್ನ ಸತ್ಯಾಗ್ರಹ ಇಲ್ಲಿದೆ,
ಅನ್ನ ಸತ್ಯಾಗ್ರಹ ನಾವು ಇತ್ತೀಚಿಂದ ಅಲ್ಲದ ಪರಿಕಲ್ಪನೆ. ಈ ಕಾರ್ಮಿಕ ಆಂದೋಲನಗಳನ್ನು ಶುರುವಾದ ನಂತರ ಅನ್ನ ಸತ್ಯಾಗ್ರಹ ಶುರುವಾತ ಅನ್ನೋದಾಯಿತು. ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಯಾವುದೇ ದೇಶದಲ್ಲೂ ಈ ಸತ್ಯಾಗ್ರಹ ನಡುವೆ ಇಲ್ಲ. ಇದು ಅನ್ನ ಸತ್ಯಾಗ್ರಹ ಏನಿದೆ ಇದು ತ್ರೇತಾಯುಗದಿಂದ ಬಂದಿದೆ. ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂಥ ಅಂಶಗಳಿವು. ಗಾಂಧೀಜಿಯವರ ಒಂದು ಪ್ರಬಲ ಅಸ್ತ್ರ ಯಾವುದಾಗಿತ್ತಂದ್ರೆ ಅನ್ನ ಸತ್ಯಾಗ್ರಹ. ಸತ್ಯ ಅಹಿಂಸೆ ಅವು ಎರಡೂ ಆಗ್ರಹ ಮಾಡೋದಂದರೆ ಸತ್ಯಾಗ್ರಹ, ಅನ್ನ ಸತ್ಯಾಗ್ರಹ. ಭರತ ಕೂಡ ಹೇಳ್ತಾನೆ, ನನ್ನ ಅನ್ನ ರಾಮ ನಮ್ಮ ಬೇಡಿಕೆಗಳಿಗೆ ಮಾನ್ಯತೆ ಕೊಟ್ಟು ಮನ್ನಿಸುವ ತನಕ ನಾವು ಅವನು ಕುಟೀರ ಮುಂದೆ ನೀನು ಹುಲ್ಲು ತೊಗೊಂಬಂದ್ಬಿಡ್ಕ ಕುಶವಲ್ಲಿ ತೊಗೊಂಬಂದು ಹರಡೋದನ್ನು ಅದರ ಮ್ಯಾಗ ನಾನು ಮಲಗ್ತೇನೆ. ನೀರು ಸೇವಿಸುವುದಿಲ್ಲ, ಅನ್ನನೂ ಸೇವಿಸುವುದಿಲ್ಲ, ಆಮೇಲೆ ಉಪವಾಸ ಅಂತ ಹೇಳ್ತಾನೆ. ಅವನು ಸಾಯೋದು ಅಂದರೆ ನಾನು ಅನ್ನ ಸತ್ಯಾಗ್ರಹವನ್ನು ಮಾಡ್ತೇನೆ ಅಂಥೇಳಿ ಘೋಷಣೆ ಮಾಡ್ತಾನೆ. ಅವನಿಗೆ ಹೇಳ್ತಾನೆ ಮಂತ್ರಿಗೆ ತೊಂಬರಕ್ಕೆ ಹೇಳ್ತಾನೆ. ಸುಮಂತ್ರನ ಆಜ್ಞೆಗಾಗಿ ರಾಮನ ಮುಖ ನೋಡ್ತಿದ್ದ ಸುಮಂತ್ರ. ಭರತನ ನೋಡು ಭರತ ಹೇಳ್ತಾನೆ, ಬಟ್ ಇವು ರಾಮನ ಮುಖ ನೋಡ್ತಿರ್ತಾನೆ. ಅಂದರೆ ರಾಮನ ಆಜ್ಞೆ ಕಾಯ್ತಿರ, ರಾಮ ತೋಮ ಅಂದರೆ ಹೋಗವ ಇಲ್ಲರೂ ಇಲ್ಲ, ರಾಮನ ಮುಖ ನೋಡ್ಕೊಂತ ನಿಂತು ಬಿಡ್ತಾನೆ. ಭರತ ತಾನೇ ಕುಶವಿಲ್ಲ ತಂದು ನೆಲದ ಮೇಲೆ ಹಾಸಿದ್ದನು. ಬರ್ತಾ ಇದ್ದವನು ಸುಮಂತ್ರ ರಾಮ ಹೇಳ್ತನಕ ಹೋಗೋದಿಲ್ಲ ಬೇಡ ಸರಿ ಅಂತ ತಾನ ಹೋಗಿ ಕುಶ ಹುಲ್ಲನ್ನು ತಂದು ನೆಲದ ಮ್ಯಾಗ ಹಾಸ್ತಾನೆ, ಅದ್ರ ಮ್ಯಾಗ ಮಲಗಿ ಬಿಡ್ತಾನೆ. ರಾಮನ ಭರತನಿಗೆ ನುಡಿತಾನೆ, ಅದನ್ನು ನೋಡಿ, ಓ ನನ್ನ ಪ್ರೀತಿಯ ತಮ್ಮ, ಹೀಗೆ ನನ್ನ ಎದುರು ನೀ ಮಲಗಲು ನಾನೇನು ತಪ್ಪು ಮಾಡಿರುವೆ? ಅಲ್ಲಪ್ಪ ನನ್ನ ಕುಟೀರ ಮುಂದೆ ನನ್ನ ಮುಂದೆ ಹುಲ್ಲು ತೊಗೊಂಡು ಹುಲ್ಲಿನ ಹಾಸಿ ಹಾಕ್ಕೊಂಡು ನೀ ಆಹಾರ ನೀರು ಎಲ್ಲ ಬಿಟ್ಕೊಂಡು ಆಮೇಲೆ ಉಪವಾಸ ಶುರು ಮಾಡಿದೆ, ನೀ ಆಮೇಲೆ ಉಪವಾಸ ಶುರು ಮಾಡುವಂಥದ್ದು ನಾನೇನು ತಪ್ಪು ಮಾಡಿನಿ ಅಂಥೇಳಿ ರಾಮ ಭರತನಿಗೆ ಕೇಳ್ತಾನೆ. ಓ ವ್ಯಾಘ್ರ ಭರತನೇ, ಎದ್ದೇಳು, ಅಯೋಧ್ಯೆ ಆಡಲು ಹೊರಡು ಬೇಗ. ನೀನು ಇದನ್ನು ಬಿಟ್ಟು ಬಿಡಪ್ಪ, ಇದನ್ನು ಮಾಡೋಕೆ ಹೋಗಬೇಡ, ಬೇಗ ಏಳು ಮ್ಯಾಗ, ಅಯೋಧ್ಯೆ ನಿನ್ನ ದಾರಿ ಕಾಯ್ತಾ ಇದೆ, ಬೇಗ ಅಯೋಧ್ಯೆ ಬರ್ತೀನಿ ಹೊರಡು ಹೋಗಿ ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ಭರತ ಕುಳಿತೇ ಅಲ್ಲೇ ನೆರೆದ ಪ್ರಜೆಗಳ ಮುಖ ನೋಡಿದ. ನೆರೆದ ಹಳ್ಳಿ ನಗರ ಜನ ಭರತನಿಗೆ ನುಡಿದರು. ಭರತ ಏನು ಮಾಡಿದ? ಹೇಳಲಿಲ್ಲ, ರಾಮ ಹಂಗೆ ಹೇಳಿದ್ರು ಕೂಡ. ಅವ ತನ್ನ ಸುತ್ತು ನೆರೆದಂಥ ಗ್ರಾಮದ ಜನ ಬಂದಿರ್ತಾರೆ, ಪ್ರಜೆಗಳು ಬಂದಿರ್ತಾರೆ, ಆ ಮಂದಿ ಮುಖ ನೋಡ್ತಾನೆ ಯಾರು? ಭರತ. ಆ ಜನ ಏನು ಮಾಡ್ತಾರೆ? ಭರತನ ನೋಡಿ ಭರತನಿಗೆ ಹೇಳ್ತಾರೆ. ಅವರು ಆ ನೆರೆದಂಥ ಜನ ಭರತನ ಮುಖ ನೋಡ್ಕೊಂಡು ಹೇಳ್ತಾರೆ, ರಾಮನ ಸ್ವಭಾವ ನಮಗೆ ಗೊತ್ತು, ಅವನು ಸತ್ಯವನ್ನೇ ನುಡಿಯುವನು, ಅವನ ತಂದೆ ವಚನ ಪಾಲನೆ ನಿಂತಿಯನು, ನಾವು ಅವನಿಗೆ ಮನವರಿಕೆ ಮಾಡಿ ಅಯೋಧ್ಯೆ ಕರೆದಿಲ್ಲ. ಅದ್ಯ ಭರತನಿಗೆ ಹೇಳಿಬಿಡ್ತಾರೆ ಅವರು, ನೋಡಪ್ಪ ನೀನು ಜಿದ್ದು ಮಾಡೋಕೆ ಹೋಗಬೇಡ, ಯಾಕಂದರೆ ರಾಮಂತೂ ತನ್ನ ಒಂದು ನಿರ್ಧಾರದಿಂದ ಹೊರಗೆ ಬರೋ ಮನುಷ್ಯ ಅಲ್ಲ. ರಾಮನ ಇಲ್ಲಿಂದ ನಾವು ವಚನ ಇದನ್ನು ಬಿಡಿಸಿ, ಅರಣ್ಯದ ಉಪವಾಸ ವನವಾಸ ಬಿಡಿಸಿ ಅಯೋಧ್ಯೆಗೆ ತೊಗೊಂಡು ಹೋಗುವುದು ಅದು ಅಸಾಧ್ಯದ ಮಾತದೆ. ಅದಕ್ಕೆ ನೀನು ಈ ರೀತಿಯಾಗಿ ಮಾಡೋಕೆ ಹೋಗಬೇಡ, ರಾಮ ಬರುವುದಿಲ್ಲ, ನೀ ಎದ್ದೇಳು ನಾವು ಅಯೋಧ್ಯೆ ಹೋಗೋಣ ಅಂತ ಒಂದು ಅರ್ಥದಲ್ಲಿ ನೆರೆದಂಥ ಜನ ಭರತನಿಗೆ ಹೇಳ್ತಾರೆ. ಮುಂದುವರೆದು ಪ್ರಜೆಗಳ ಮಾತು ಕೇಳಿ ರಾಮ ಭರತನಿಗೆ ನುಡಿದಾನೆ. ಪ್ರಜೆಗಳು ಭರತನಿಗೆ ಹೇಳ್ತಾರೆ, ಹೇಳಪ್ಪ ನೀ ಹೋಗಿಬಿಡೋನು, ರಾಮ ತನ್ನ ಮನಸ್ಸು ಬದಲಿಸು ಅಂತ ಕೇಳಿದ. ಈ ಪ್ರಜೆಗಳ ಮಾತನ್ನು ರಾಮ ಕೇಳಿ ಅದನ್ನು ನೋಡಿದವನ ಭರತನಿಗೆ ರಾಮ ಹೇಳ್ತಾನೆ, ಜೊತೆಗಾರರ ಮಾತಿಗೆ ಸ್ಪಂದಿಸಿ. ಈಗೇನು ಜೊತೆಗೆ ಬಂದಿರಲ್ಲ, ಇವರ ಮಾತಿಗೇನು ಹೇಳ್ತಾರೆ ಅದಕ್ಕೆ ಸ್ಪಂದಿಸು, ಅದಕ್ಕೆ ಮಾನ್ಯತೆ ಕೊಡು ಅಂತ ಹೇಳ್ತಾನೆ. ಸ್ಪಂದಿಸು, ಅವರ ಸತ್ಯ ಹೇಳುತ್ತೀವರು ಭರತನಿಗೆ. ಅವ್ರಿಗೇನು ಹೇಳಕತ್ತಲ್ಲ ನಿನಗೆ, ಕರೇನು ಹೇಳಕತ್ತಾರ? ನಾ ಅಂತೂ ಬಿಟ್ಟು ಬರೋದು ವಚನಂತೂ ನಾ ಪಾಲಿಸೆ ಬರೋ, 14 ವರ್ಷ ವನವಾಸ ಮಾಡೇ ಬರೋ, ಅದನ್ನು ಬಿಟ್ಟು ಬರೋಲ್ಲ. ಈ ಸತ್ಯ ಅಂತೂ ಅವ್ರಿಗೆ ಗೊತ್ತಾಗೈತಿ. ನೀನು ಈ ಸತ್ಯವನ್ನು ತಿಳ್ಕೊಂಡು ನೀನು ಮ್ಯಾಗ ಹೇಳು ಉಪವಾಸ ಮಾಡೋಕೆ ಹೋಗಬೇಡ, ಇಲ್ಲಿ ಆ ಸತ್ಯಾಗ್ರಹ ಮಾಡೋಕೆ ಹೋಗಬೇಡ, ಎದ್ದು ನೀನು ಇವರೊಂದಿಗೆ ಅಯೋಧ್ಯೆಗೆ ಹೋಗು ಹೊರಡು ಅಂತ ರಾಮ ಹೇಳ್ತಾನೆ. ಜೊತೆಗಾರ ಮಾತಿಗೆ ಸ್ಪಂದಿಸು, ಅವರ ಸತ್ಯ ಹೇಳ್ತೀವರು, ಓ ಬರ್ತಾನೆ ಎದ್ದೇಳು ನೀರು ತೆಗೆದುಕೋ ಕುಡಿ ಅಂತ ಹೇಳ್ತಾನೆ. ನೀರು ತೊಗೊಂಡು ಹೋಗ್ತಾನೆ, ತೊಗೊಳಪ್ಪ ನೀರು ಕುಡಿ, ಅನ್ನ ಸತ್ಯಾಗ್ರಹ ಬಿಟ್ಟು ಬಿಡೋ. ನೋಡಿ ಅನ್ನ ಸತ್ಯಾಗ್ರಹ ಬಿಡಿಸ್ಬೇಕಾದ್ರೆ ನೀರು ಕುಡಿಸ್ತೀವಿ, ಇವತ್ತು ಅದೇ ಇದೆ ಪರಂಪರೆ ಇದೆ. ಸತ್ಯಾಗ್ರಹ ಬಿಡಬೇಕಾದ್ರೆ ನೀರಲ್ಲೇ ಕುಡಿಸಿರ್ತಾರೆ, ಇಲ್ಲಂದರೆ ಹಣ್ಣಿನ ರಸ ಕುಡಿಸಿ ಅವರಿಗೆ ಎಬ್ಬಿಸ್ತಿರ್ತಾರೆ. ಅದೇ ರೀತಿ ರಾಮ ನೀರು ತರ್ತಾನೆ, ತಮ್ಮನಿಗೆ ನೀರು ಕುಡಿಯೋದನ್ನು ನೀ ಎದ್ದೇಳು ಅಂಥೇಳಿ ರಾಮ ಭರತನಿಗೆ ಕೊಡ್ತಾನೆ. ಭರತ ಎದ್ದು ರಾವಣನಿಂದ ನೀರು ಪಡೆದು ಕುಡಿದನು. ಅನ್ನ ಹೇಳಕತ್ತ ಗೊತ್ತಾಯ್ತು ಅವ್ರಿಗೆ, ಮಂದಿನೂ ಹಂಗಳಾಕತ್ತರು, ಅನ್ನ ಹಿಂಗಳಾಕತ್ತ, ಇವನು ಬರೋದಂತ ಗೊತ್ತಾಯಿತು. ಎದ್ದವನೇ ಅನ್ನ ಸತ್ಯಾಗ್ರಹ ಬಿಟ್ಟ, ಅನ್ನ ಕೊಟ್ಟಂಥ ನೀರನ್ನು ಕುಡಿದನು. ಪ್ರಜೆ ಮಂತ್ರಿಗಳಿಗೆ ಭರತ ನುಡಿತಾನೆ, ತನ್ನ ಪ್ರಜೆಗಳಿಗೆ ಮಂತ್ರಿಗಳಿಗೆ ಹೇಳ್ತಾನೆ, ನನಗೆ ರಾಜ್ಯ ಬೇಕೆಂದು ತಂದೆಯನ್ನು ಕೇಳಿಲ್ಲ, ಕೈಕೆಯೊಂದಿಗೆ ಸಂಧಾನ ಮಾಡಿಲ್ಲ. ನಿಮ್ಗೆ ಒಂದು ಸ್ಪಷ್ಟತೆ ಹೇಳ್ತೇನೆ,
ನಾನನ್ನು ಅಪ್ಪನು ಕೇಳಿಲ್ಲ, ನನಗೆ ರಾಜ ರಾಮನನ್ನು ಅರಣ್ಯ ಕಳಿಸಿ ನನಗೆ ರಾಜ್ಯ ಪಟ್ಟ ಕೊಡು ಅಂತೇಳಿ ನಾನು ನಮ್ಮ ಅಪ್ಪನು ಕೇಳಿಲ್ಲ. ನಮ್ಮ ಅವ್ನು ಕೂಡ ಮಾತಾಡಿಲ್ಲ, ನಮ್ಮ ಅವ್ನ ಜೊತೆ ಯಾವುದೇ ಸಂಧಾನ ಮಾಡಿಲ್ಲ. ಇದು ಏನಿದಲ್ಲ, ಇದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ಸ್ಪಷ್ಟತೆ ಹೇಳ್ತಾನೆ. ತನ್ನ ಕರ್ತವ್ಯ ಬಲ್ಲ ರಾಮನಿಗೆ ವನವಾಸ ಹೋಗಲು ಸಮ್ಮತಿಸಿಲ್ಲ. ನಾಯನ ಮತ್ತು ರಾಮಗೆ ನಮ್ಮ ಅಪ್ಪ ಮತ್ತು ನಮ್ಮ ಅವ್ವ ಹೇಳಿರ್ಬೇಕ, ನಾವೇನು ಹೇಳಿದ್ವಿ ನಾ ಸಹೋದರ ನೀ ಹೋಗಪ್ಪ ನೀವು ಅಪ್ಪ ಹೇಳಿದನು ನೀ ಬಿಟ್ಟು ಹೋಗಂತ ನಾಯೇನು ಹೇಳೀನಿ ನಮ್ಗೆ ಅಂದ್ರೆ ರಾಮನಂತರ ಹಿರಿಯವ ಅಂದ್ರೆ ಬರುತ್ತಾನೆ, ನಾಯಿನ ನಿನಗೆ ಹೇಳಿಲ್ಲ. ನಾ ತಂದೆ ಅಪ್ಪನೇ ಅಂತ ರನ್ನಲ್ಲಿ ಒಬ್ಬರಿರುವುದು ಅನಿವಾರ್ಯವಾದಲ್ಲಿ ನಾನೂ 14 ವರ್ಷ ವನವಾಸದಲ್ಲಿರುವೆ. ಹಂಗಾದ್ರೆ ಒಂದು ಕೆಲಸ ಮಾಡೋಣ, ನೀ ಅನಿವಾರ್ಯ ವನವಾಸದಲ್ಲಿರುವುದು ಅನಿವಾರ್ಯ ಆಗಿತ್ತು, ತಂದೆಯ ವಚನ ಪಾಲಿಸ್ಬೇಕಾದ್ರೆ ನೀ ಇರಲೇಬೇಕಂತಂದಾಗ ನೀವು ಒಬ್ಬ ಯಾಕಿರ್ತಿ, ನಾನು ನಿನ್ನ ಜೊತೆಗಿರ್ತೇನೆ, ನಾನು ವನವಾಸದಲ್ಲಿ ಇರುವೆ ಅಂಥೇಳಿ ಭರತ ರಾಮನಿಗೆ ಹೇಳ್ತಾನೆ. ಭರತನ ಮಾತು ಕೇಳಿ ರಾಮನಿಗೆ ಆಶ್ಚರ್ಯವಾಯಿತು. ನೆರೆದವರು ನೋಡುತ್ತಾ ರಾಮ ನುಡಿದನು, ಭರತ ಮತ್ತೆ ಎಲ್ಲ ಬಿಟ್ಟವ ನಾನು ನಿನ್ನ ಜೊತೆ ಇಲ್ಲೇ ಇರ್ತೇನೆ ಅನ್ನೋ ಹಂಗೆ ಹಠ ಹಿಡಿತಾನ. ಅದಕ್ಕೆ ಅವನಿಗೆ ಆಶ್ಚರ್ಯ ಆಗ್ತದೆ. ನೆರೆದವರಲ್ಲಿ ಇದ್ದಂಥ ಪ್ರಜೆಗಳ ಮುಖ ನೋಡ್ಕೊತಾ ರಾಮ ನುಡಿತಾನ, ತಂದೆ ಜೀವಿತವಿದ್ದಾಗ ಆಗಿದೆಯೇ ಅಪ್ಪನೇ, ನಾನಾಗಲಿ ಭರತನಾಗಲಿ ಉಲ್ಲಂಘಿಸುವಂತಿಲ್ಲ. ಈ ಒಂದು ಆದೇಶ ಏನಾಗಿದೆ, ನೀನು ರಾಜನಾಗಬೇಕು, ನಾನು ಇಲ್ಲೇ ವನವಾಸಕ್ಕೆ ಬರಬೇಕನ್ನೋದು ಇದು ಅಪ್ಪ ಜೀವಂತಿದ್ದಾಗ ಆಗಿದ್ದಿದೆ. ಇದಕ್ಕೆ ನಿನಗೂ ಸಂಬಂಧ ಇಲ್ಲ, ನನಗೂ ಸಂಬಂಧ ಇಲ್ಲ. ಅದು ನಾವಿಬ್ಬರು ಅವನ ಮಾತನ್ನು ಉಲ್ಲಂಘಿಸುವಂಗಿಲ್ಲ. ಈ ಬದಲಿಕೆಯನ್ನು ನಾವು ಒಪ್ಪೋದಿಲ್ಲ. ತಾಯಿ ಕೈಕೆ ಹೇಳಿದಂತೆ ಈಗ ನೀ ಇದನ್ನು ಬಲಸಾಕೊಂಡಿದ್ದಿಲ್ಲ, ನಾನು ನಿನ್ನ ಕೂಡ ಇರ್ತೀನಿ. ಎಲ್ಲ ಹೊಸ ಹೊಸ ಏನು ವಿಚಾರಗಳನ್ನು ನೀವು ಬೇಡಿಕೆಗಳನ್ನು ಇಡ್ತಾ ಇದ್ದಲ್ಲ, ಇದಕ್ಕೆ ಯಾವುದಕ್ಕೂ ನಾವು ಒಪ್ಪೋದಿಲ್ಲ. ಮುಂದೆ ಅಪ್ಪ ಏನೇನು ಆಜ್ಞೆ ಮಾಡಿದಲ್ಲ ಅದನ್ನು ನಾವು ಪಾಲಿಸ್ತ ತಂದೆ ಅಪ್ಪನೇ ಮಾಡಿರುವನು, ಅದು ಸದ್ಗುಣವೂ ಹೌದು, ಭರತ ವಚನ ನಿಷ್ಠನು, ಹಿರಿಯರಿಗೆ ಗೌರವಿಸುವನು, ತಾಳ್ಮೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವನು. ನಾ ಭರತನು ನನ್ನಂಗನಾದನ, ನಿಷ್ಠಾವಂತದನ, ಧರ್ಮನಿಷ್ಠದನ, ತಂದೆ ವಚನ ಪಾಲಿಸ್ತಾನ. ಇಬ್ಬರಿಗೂ ಆದೇಶ ಕೊಟ್ಟು ವಚನ ಕೊಟ್ಟವ ನಮ್ಮ ತಂದೆ, ಅವನಿಗೆ ಅಲ್ಲಿ ಆಳಕ್ಕೆ ಹೇಳಿದಾನ ನನ್ನ ಈ ಕಡೆಗೆ ಅವರನ್ನು ಅನುಮಾನ ವನವಾಸದಲ್ಲಿ 14 ವರ್ಷ ತೆಗಿಲಿಕ್ಕೆ ಹೇಳೇನ. ಅದಕ್ಕೆ ಭರತನು ಕೂಡ ನನ್ನಂಗನ ನಮ್ಮ ತಂದೆ ಮಾತನ್ನು ಪಾಲಿಸ್ತಾನವನು, ವಚನ ನಿಷ್ಠದನಂಥೇಳಿ ಹೇಳ್ತಾನೆ. ನನ್ನ ಸಹೋದರ ಸಹಾಯದಿಂದ ಆಯಿತಾ ಅರಣ್ಯದಿಂದ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿ ನನ್ನ ಸಹೋದರ ಸಹಾಯದಿಂದ ರಾಜ್ಯವನ್ನು ನಾ ಏನು ಮಾಡಿ, ಈಗ ಒಂದು ಸಮಸ್ಯೆ ಐತಿ, ನೀ ಹೋಗಪ್ಪ ನೀನು ಆಳು ಬರ್ತೇ ಕೇಳ್ತಾನೆ. ಮುಂದೆ 14 ವರ್ಷ ಆದ ನಂತರ ನಾ ಅಯೋಧ್ಯೆಗೆ ಬರ್ತೇನೆ, ಆವಾಗ ನಾನೇನು ಮಾಡ್ತೇನೆ, ನಾ ತಂದೆಗೆ ವಚನ ತಾಯಿ ವಚನ ಮುಗಿದಿರ್ತದೆ, ಆವಾಗ ನಾನು ನೀವು ಸಹಕಾರ ಕೊಟ್ಟರೆ, ನೀವು ನನ್ನ ರಾಜನಂತ ಒಪ್ಪಿದ್ರಂದ್ರೆ ನೀವು ಸಹೋದರರು, ನಾನು ಬಂದಲ್ಲಿ ರಾಜ್ಯವನ್ನು ಆತಂಗ ಒಂದು ಭರವಸೆಯನ್ನು ರಾಮ ಭರತನಿಗೆ ಕೊಡ್ತಾನೆ. ತಂದೆ ನನ್ನ ತಂದೆಗೆ ಅಪವಾದ ಬರದಂತೆ ಸಹಕರಿಸು, ಅದಕ್ಕೆ ಇದನ್ನು ಹಠ ಬೀಡು, ನಮ್ಮ ಅಪ್ಪನಿಗೆ ಇದು ವಚನಕ್ಕೆ ಯಾವುದೇ ಒಂದು ಇದು ಬರೋ ನನ್ನ ಚ್ಯುತಿ ಬರೋದಾಗ ನೀನು ನಡ್ಕೊ ಅಂಥೇಳಿ ಭರತನಿಗೆ ರಾಮ ಹೇಳ್ತಾನೆ. ರಾಮಭರತರ ಸಂವಾದ ಕೇಳಿ ಋಷಿ ಮುನಿಗಳು ದಂಗಾದರು. ಇವ್ರದ್ದೇನು ವಾದ ವಿವಾದ ಏನು ನೋಡ್ಕೊಳ್ತಾರೆ, ಎಲ್ಲ ನಿಂತು ಹಂಗೆ ಇದೇ ಸ್ತಬ್ಧವಾಗಿ ನಿಂತಿರ್ತಾರೆ, ಗರ ಬಳಿದವ್ರದಂಗೆ ನಿಂತಿರ್ತಾರೆ. ನೆರೆದ ಮುನಿಗಳಲ್ಲಿ ವಾಲ್ಮೀಕಿಯು ರಾಮಭರತರನ್ನು ಕೊಂಡಾಡಿ ನುಡಿದನು. ಏನು ಮುನಿಗಳಿರ್ತಾರಲ್ಲ ಋಷಿ ಮುನಿಗಳು, ಅಲ್ಲಿಯೂ ವಾಲ್ಮೀಕಿನೂ ಇರ್ತಾನೆ. ಈ ಸಂದರ್ಭದಲ್ಲಿ ವಾಲ್ಮೀಕಿ ಧರ್ಮಪತ್ನಿ ಮತ್ತು ಅವರಿಬ್ಬರ ಮೊಮ್ಮಕ್ಕಳು ಇರ್ತಾರೆ. ಅವರು ಅಲ್ಲಿ ಅವ್ರ ಗುಡಿಸಲಿರ್ತದೆ, ಆಶ್ರಮ ಚಿತ್ರಕೂಟದಲ್ಲಿರ್ತದೆ. ಅಲ್ಲಿ ರಾಮ ಭರತರ ಮಿಲಾಪದ ಕಾಲಕ್ಕೆ ವಾಲ್ಮೀಕಿಯು ಅಲ್ಲಿ ಇರ್ತಾನೆ. ಮುಂದೆ ವಾಲ್ಮೀಕಿ ಅಲ್ಲಿ ಅನ್ನ ಮತ್ತು ಭರತ ಮತ್ತು ರಾಮನ ನಡುವಿನ ಒಂದು ಬಾಂಧವ್ಯವನ್ನು ನೋಡ್ತಾರೆ. ಸಂವಾದ ನೋಡಿಕೊಂಡು ಭಾಳ ಅವನಿಗೆ ಸಂತೋಷ ಆಗ್ತಿದೆ, ಕೊಂಡಾಡ್ತಾನೆ ಅವನ್ನೆಲ್ಲ ಕೊಂಡಾಡಿಕೊಂಡು. ಆವಾಗ ಹೇಳ್ತಾನೆ, ಧರ್ಮ ನ್ಯಾಯ ನಿಷ್ಠೆ ಬಲ್ಲ ಇಂತಹ ಮಕ್ಕಳು ಪಡೆದ ದಶರಥನಿಗೆ, ಇಂತಹ ಮಕ್ಕಳು ಹುಟ್ಟುವುದು ರೇರ, ಇಂಥ ಮಕ್ಕಳನ್ನು ಪಡೆದಂತಹ ದಶರಥನೇ ಧನ್ಯ ಅಂತ ಹೇಳಿ ವಾಲ್ಮೀಕಿ ಹೇಳ್ತಾರೆ. ಮುಂದುವರೆದು ವಾಲ್ಮೀಕಿಯವರು ಯಾವ ಉಪದೇಶಗಳನ್ನು ಮಾಡ್ತಾರೆ, ಮತ್ತೇನು ಬದಲಾವಣೆಗಳಾಗ್ತದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ಚಿಂತನೆಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.